ಇಷ್ಟೊಂದು ಹೇಳ್ಬಿಟ್ಟ ನೋಡು. ಆಯ್ತು ಬಟ್ಟ ಚೆನ್ನಾಗಾಯ್ತು. ಈಗ ನಮ್ಮ ಮಾಧ್ಯಮ ಜೊತೆ ಯೂಟ್ಯೂಬರ್ಸ್ಗಳು ಎಲ್ಲ ಇವತ್ತು ತುಂಬ ದೊಡ್ಡ ಮಟ್ಟದಲ್ಲಿ ಪ್ರಚಾರಗಳನ್ನ ಎಲ್ಲ ಕೊಡ್ತಿದ್ದಾರೆ. ನೀವು ಕೂಡ ತುಂಬ ಧನ್ಯವಾದ, ಯಾಕಂದ್ರೆ ತುಂಬ ಇಂಪಾರ್ಟೆಂಟ್ ರೋಲ್ ಅವರು ಕೂಡ ಮಾಧ್ಯಮ ಜೊತೆ ಪ್ಲೇ ಮಾಡ್ತಿದ್ದಾರೆ. ಬಟ್ ವಿಷಾದ ಏನಂದರೆ ಮೊನ್ನೆ ಯಾರೋ ಎಲ್ಲ ಸ್ವಲ್ಪ ವರ್ಸ್ಟಾಗಿ ಬಿಹೇವ್ ಮಾಡಿದ್ದಾರೆ. ದಯಮಾಡಿ ಅಂಥವ್ರನ್ನ ನೀವು ಎನ್ಕರೇಜ್ ಮಾಡಬೇಡಿ, ಯಾಕೆಂದರೆ ನಾನೊಬ್ಬ ಸೀನಿಯರ್ ಆಗಿರ್ತೀನಿ, ಇದುವರೆಗೂ ನಾನೇನು ಮಾತಾಡಿದ್ದಲ್ಲ. ತುಂಬ ಸೀರಿಯಸ್ ಆಗುತ್ತೆ ಮ್ಯಾಟ್ರು, ಅದೆಲ್ಲ ಮಾಡಬಾರ್ದು. ಎಲ್ಲ ಕ್ಷೇತ್ರದಲ್ಲೂ ಹೆಣ್ಮಕ್ಕಳಿಗೆ ಮರ್ಯಾದೆ ಕೊಡಬೇಕು. ಅವರು ಈ ಕ್ಷೇತ್ರದಲ್ಲಿ ಹೆಣ್ಮಕ್ಕಳು ಆ್ಯಕ್ಟ್ ಮಾಡ್ತಾರೆ ಅಂದರೆ ಪಾಪ ಅವ್ರ ಹೊಟ್ಟೆಗೆ ಅದಕ್ಕೆ ಬರುತ್ತೆ, ಒಂದು ವೇಷನ ಹೊಟ್ಟೆ ಹೊಟ್ಟೆಗೋಸ್ಕರ. ಸೊ ಹಾಗಾಗಿ ಒಬ್ಬರ ಅಪ್ಮಾನ ತುಂಬ ತಪ್ಪು. ಅದು ನಾನು ಮೊನ್ನೆ ಮಾಧ್ಯಮದಲ್ಲಿ ನೋಡಿದೆ, ಈಗಲೂ ಕೂಡ ಎಲ್ಲ ಚೇಂಬರಲ್ಲಿ ಬಹಳ ಸೀರಿಯಸ್ ತೊಗೊಂಡಿದ್ದೆ. ಅದಕ್ಕೋಸ್ಕರ ನಾನು ಇಲ್ಲಿ ಯೂಟ್ಯೂಬರ್ಸ್ ಏನಿದ್ದಾರೆ ನನ್ನ ಸ್ನೇಹಿತರು ಯುವ ಮಿತ್ರರು ನೀವು ಕೂಡ ವಿನಂತಿ ಮಾಡ್ತೀನಿ. ಪ್ರಬುದ್ಧತೆಯಿಂದ ಬೆಳೆದರೆ ನಿಮ್ಮ ಬೆಳವಣಿಗೆ ಎಲ್ಲೇ ಇರೋದಿಲ್ಲ, ಭಾಳ ದೊಡ್ಡ ಮಟ್ಟಕ್ಕೆ ಬೆಳಿಬೋದು. ಇವತ್ತೆಲ್ಲ ನಾವು ನಾರ್ತ್ ಇಂಡಿಯಾದಲ್ಲಿ ನೋಡಿದ್ವಿ, ಒಂದು ಇಂಟರ್ವ್ಯೂ ಇದ್ದವರು ಯೂಟ್ಯೂಬಲ್ಲಿ ಬಂದುಬಿಟ್ರೆ ಸಾಕಪ್ಪ ನಾವು ತುಂಬ ರೀಚ್ ಆಗ್ತೀವಿ ಅಂತ. ಹಂಗೆ ನೀವು ಬೆಳಿಬೇಕು. ಬೇರೆ ಎಲ್ಲ ಇವತ್ತೆಲ್ಲ ನಾವು ನೋಡ್ತೀವಿ ಈ ತಮಿಳು ತೆಲುಗು ಇದರಲ್ಲ, ನಮಗೂ ಆಸೆ ಇದೆ ನಮ್ಮ ಕರ್ನಾಟಕದಲ್ಲಿ ಯೂಟ್ಯೂಬರ್ಸ್ ಎಲ್ಲ ಟಾಪ್ ಆಗಬೇಕು. ನೀವು ಹೆಂಗೆ ನಮ್ಮ ಮಾಧ್ಯಮದ ಜೊತೆ ನೀವು ಕೂಡ ಹೆಜ್ಜೆ ಹಾಕಿ ಮತ್ತು ವಿಷಯವನ್ನು ಜನತೆ ಬಂದು ಇದನ್ನು ಸ್ವಲ್ಪ ಗಮನದಲ್ಲಿ ಇಟ್ಕೊಡಿ, ಜವಾಬ್ದಾರಿ ಇರಲಿ. ತುಂಬ ಜನ ಪಾಪ ನೊಂದ್ಕೊಂಡು ಹೇಳ್ತಾರೆ, ತುಂಬ ಪೋಲಿಗಳು ಮಾತುಗಳು ಆಡ್ತಾರೆ, ಅದಕ್ಕೆ ನಾವು ಮಾತಾಡಲ್ಲ ಯಾರ ಹತ್ರನೂ. ಕೆಟ್ಟ ಕೆಟ್ಟ ಮಾತೆಲ್ಲ ಕೆಲವೆಡೆ ಕಾಮೆಂಟ್ಸ್ ಹಾಕ್ತಾರೆ, ದಯಮಾಡಿ ನಿಮ್ಗಂಥ ದರಿದ್ರ ಕಾಮೆಂಟ್ಸ್ ಕಟ್ಕೊಂಡು ಏನು ಆಗಬೇಕು. ನಿಮಗೆ ಬೇಕಾಗಿರೋದು ನಿಮ್ಮ ಅನಿಸಿಕೆ ಜನಕ್ಕೆ ತಲುಪಿದೆ ಅಂತ, ಯಾಕಂದರೆ ಅದನ್ನು ಸ್ವೀಕಾರ ಮಾಡೋಂಥ ತುಂಬ ದೊಡ್ಡ ಗುಣದ ಜನ ಇದ್ದಾರೆ ನಮ್ಮ ಕರ್ನಾಟಕದ ಜನ ಇದ್ದಾರಲ್ಲ, ಅವರಷ್ಟು ಒಳ್ಳೆಯ ಶ್ರೀಮಂತಿಗೆ ಹೃದಯ ಯಾರಿಗೂ ಇರೋಕ್ಕೆ ತುಂಬ ಒಳ್ಳೆಯವರು. ಕಷ್ಟದಲ್ಲಿದ್ದಾರೆ ಅಂತ ಅವ್ರು ಹೇಳಿದ್ದಾರೆ, ತಪ್ಪು ಅಂದರೆ ಎದುರು ನಿಂತ್ಕೊಂಡು ಮಾತಾಡ್ತಾರೆ. ಅಷ್ಟು ಒಳ್ಳೆಯ ಗುಣ ಇದೆ, ಎಲ್ಲರನ್ನೂ ಬೆಳೆಸ್ತಾರೆ, ಯಾರನ್ನೂ ಕೈ ಬಿಡೋದಿಲ್ಲ. ಹಾಗಾಗಿ ನೀವೆಲ್ಲ ಪ್ರಬುದ್ಧರಾಗಿ ಬೆಳೀರಿ, ಸ್ವಲ್ಪ ನಿಮ್ಮ ನಿಮ್ಮಲ್ಲೇ ಒಂದು ಒಗ್ಗಟ್ಟು ಮಾಡಿಕೊಂಡು ಈ ರೀತಿ ಮಾತುಗಳು ಅಂತ ಇದ್ದವು ಬಂದಾಗ ನೀವು ನೀವೇ ಅಂಥವ್ರನ್ನ ಸ್ವಲ್ಪ ಹೆದರಿಸ್ಕೊಂಡು ಹಿಡಿತದಲ್ಲಿ ಇಟ್ಕೋಬೇಕು. ಯಾಕಂದರೆ ಹೆಂಡೆ ಆಣೆ ಹೋಗಾಗ ನಾನೇ ಎಸ್ಕೇಪ್ ಆಗುತ್ತೆ, ಅದು ನೋಡಿದ್ದೀರಿ. ಆ ಹೆಂಡಿಂದ ತೊಳುತ್ತೆ ಆಚೆ, ಯಾಕಂದರೆ ಗುಣ ಸರಿ ಇಲ್ಲ ಅಂತ ತೊಳುತ್ತೆ, ಬುದ್ಧಿ ಕಲಿಸುತ್ತೆ. ಹಾಗೆ ಪ್ರಾಣಿಗಳೇ ಆಗಿರ್ಬೇಕಾದ್ರೆ ನೀವು ಚೆನ್ನಾಗಿರಿ, ಯಾಕಂದ್ರೆ ತುಂಬ ಭವಿಷ್ಯ ಇದೆ ನಿಮಗೆಲ್ಲ ಮುಂದೆ. ನಾಟ್ ಓನ್ಲಿ ಸಿನಿಮಾ, ಎಲ್ಲ ಕಡೆ ಬರೆಯುವಂಥ ಒಂದು ಒಳ್ಳೆಯ ಯೋಗ ಬರುತ್ತೆ. ನಿಮಗೂ ಶುಭಾರೈಕೆ.